ತಲೆ ಬೋಳ್ಸೋಂತ ಭೂತ. ಈ ಕಥೆ ರತನ್ಪುರ ಹಳ್ಳಿಯದ್ದು. ಒಂದು ದಿನ ಆ ಹಳ್ಳಿಯ ಮುಖ್ಯಸ್ಥ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದ. ಆಗ ಅವನ ಮುಂದೆ ಒಂದು ತಲೆ ಬೋಳ್ಸೋಂತ ಭೂತ ಬರುತ್ತೆ. ಅವನು ನೋಡಿ ಮುಖ್ಯಸ್ಥ, ನಾನು ಭೂತ, ಇವತ್ತು ನಾನು ನಿನ್ನ ಬಿಡೋದಿಲ್ಲ. ದೇವ ದೇವ, ಅಯ್ಯೋ ದೇವ್ರೇ, ಕಾಪಾಡಿ ಕಾಪಾಡಿ, ಯಾರಾದ್ರೂ ಈ ದೇವದಿಂದ ನನ್ನನ್ನ ಕಾಪಾಡಿ, ನಾನು ಹಿಂಗೇನು ತೊಂದರೆ ಮಾಡಿದ್ದೀನಿ? ಇದನ್ನ ಕೇಳಿ ಏನಂದೆ ನೀನು, ನಾನ್ ನಿನಗ್ ತೊಂದ್ರೆ ಕೊಟ್ಟಿದ್ದೀನ, ನಿನ್ನಿಂದಲೇ ನಾನಿವತ್ತು ಭೂತ ಆಗಿರೋದು ಗೊತ್ತಾ? ನೆನಪಿಸ್ಕೋ ನೆನಪಿಸ್ಕೋ, ನೀ ನನಗೇನ್ ಮಾಡಿದ್ಯಾ ಅಂತ ನೆನಪಿಸ್ಕೋ. ನನ್ ಗೊತ್ತಿದೆ, ನನ್ನನ್ನ ಕ್ಷಮಿಸ್ಬಿಡು, ನನ್ನನ್ನ ಬಿಟ್ಬಿಡು, ನಾನ್ ನಿನ್ಮೇಲೆ ಯಾರ ಜೊತೆನೂ ಈ ತರ ಮಾಡಲ್ಲ. ಇದನ್ನ ಕೇಳಿ ಭೂತ ಭಯಾನಕ ರೀತಿಯಲ್ಲಿ ನಗ್ತಾ ಇತ್ತು. ಕ್ಷಮಿಸೋದ ಅದು ನಿನ್ನ ಖಂಡಿತ ಇಲ್ಲ, ನೀನು ಕ್ಷಮೆಗಲ್ಲ ಶಿಕ್ಷೆಗೆ ಅರ್ಹ. ಭೂತ ಮುಖ್ಯಸ್ಥನ ತಲೆ ಬೋಳ್ಸಿ ಅವನ ಕೊಂದು ಹಾಕುತ್ತೆ, ಅವನನ್ನ ಹಳ್ಳಿಯಲ್ಲಿ ಬಿಸಾಕ್ ಬಿಡುತ್ತೆ. ಮತ್ತ ಅವನ ಹಣೆ ಮೇಲೆ ಬರ್ದಿರುತ್ತೆ, ನಾನ್ ಯಾರನ್ನು ಬಿಡೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಹಳ್ಳಿ ಜನರೆಲ್ಲ ನೋಡ್ತಾರೆ, ಹಳ್ಳಿಯ ಮಧ್ಯದಲ್ಲಿ ಮುಖ್ಯಸ್ಥರ ಶವ ಬಿದ್ದಿರುತ್ತೆ, ಮತ್ತ ಅವನ ಹಣೆ ಮೇಲೆ ಬರ್ದಿರುತ್ತೆ, ನಾನ್ ಯಾರನ್ನು ಬಿಡೋದಿಲ್ಲ. ಅದನ್ನ ನೋಡಿ ಹಳ್ಳಿಯವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಅನ್ಸತ್ತೆ ನನ್ಗೆ ಅದರದೇ ಕೆಲ್ಸ ಇದು, ಇಲ್ಲ ಅಂದ್ರೆ ಯಾರು ತಲೆ ಬೋಳ್ಸಿ ಈ ತರ ಕೆಲ್ಸ ಮಾಡಲ್ಲ. ಅದು ನಮ್ನ ಸುಮ್ನೆ ಬಿಡೋದಿಲ್ಲ. ನಾವ್ ಅದಕ್ಕೇನೋ ಒಂದು ಕೆಟ್ಟದ್ ಮಾಡಿದೀವಿ, ಅದಕ್ಕೆ ಅದು ನಮ್ಮ ಹತ್ರ ಸೇಡ್ ತೀರಿಸ್ಕೋತಾ ಇದೆ. ಈಗ ಮುಖ್ಯಸ್ಥನ ಸಾವಿನ ಸುದ್ದಿ ಅವನ ಮಗಳು ರಾಧಳ ಕಿವಿಗ್ ಬೀಳುತ್ತೆ. ಅವಳು ಸಿಟಿನಲ್ಲಿ ಓದ್ತಾ ಇದ್ಲು. ತನ್ನ ತಂದೆಯ ಸಾವಿನ ಸುದ್ದಿ ಕೇಳ್ತಿದ್ದ ಹಾಗೆ ರಾಧಾ ಹಳ್ಳಿಗ್ ಬರ್ತಾಳೆ. ಅವಳು ಹಳ್ಳಿಗ್ ಬರೋ ಅಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ಆಗ ರಾಧಾ ನೋಡ್ತಾಳೆ ಹಳ್ಳಿ ಎಲ್ಲ ಬಿಕೋ ಅಂತ ಇರುತ್ತೆ. ಅವಳಗ್ ಅರ್ಥನೇ ಆಗೋದಿಲ್ಲ ಯಾಕೆ ಅಂತ. ಆಗ ಅವಳಿಗೆ ಒಂದ್ ಶಬ್ದ ಕೇಳಿಸುತ್ತೆ, ನಾನ್ ಯಾರನ್ನೂ ಬಿಡೋದಿಲ್ಲ. ಇದನ್ನ ಕೇಳಿ ನಾನ್ ಯಾರನ್ನು ಬಿಡೋದಿಲ್ಲ, ಎಲ್ರನ್ನು ಕೊಲ್ತೀನಿ. ಯಾರದು ಯಾರದು, ಎದುರುಗಡೆ ಬಾ. ನೀನ್ ಬಂದ್ಯಾ, ನಿನಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಆ ಧ್ವನಿ ಕೇಳಿ ರಾಧಾ ಹನುಮಾನ್ ಚಾಲಿಸ ಹೇಳೋಕ್ ಶುರು ಮಾಡ್ತಾಳೆ, ಮತ್ತ ಆ ಶಬ್ದ ಮಾಯ ಆಗ್ಬಿಡುತ್ತೆ. ಅವಳು ಬೇಗ ಮನೆ ಸೇರ್ಕೊಳ್ತಾಳೆ. ಮಾರನೇ ದಿನ ಅವಳು ತಮ್ಮ ನೆರೆ ಮನೆಯವರಾದ ಮನೋಹರ್ ಹತ್ರ ಹೋಗ್ತಾಳೆ, ಮತ್ತ ಅವ್ರನ್ನ ಕೇಳ್ತಾಳೆ, ಅಂಕಲ್ ಅಪ್ಪನ ಜೊತೆಗೆ ಏನಾಗಿತ್ತು, ಅಕಸ್ಮಾತ್ ಆಗಿ ಅವ್ರು ಹೆಂಗ್ ಸತ್ರು? ಅದಾದ್ಮೇಲೆ ರಾಧಾ ನಿನ್ನೆ ರಾತ್ರಿ ನಡೆದಿದ್ನೆಲ್ಲ ಅವ್ರ ಹತ್ರ ಹೇಳ್ತಾಳೆ. ಇದನ್ನ ಕೇಳಿ ಮಗಳೇ ಏನಂತ ಹೇಳಮ್ಮ ನಿಂಗೆ, ಇದ್ರಲ್ಲಿ ಆ ದೆವ್ವ ತಪ್ಪೇನು ಇಲ್ವೇ ಇಲ್ಲ, ಇದೆಲ್ಲಾನು ನಿಮ್ ತಂದೆ ಮಾಡಿರುವಂತಹ ಕರ್ಮದ ಕೆಲ್ಸಾನೇ ಇದೆ. ಈ ಮಾತು ರಾಧಳಿಗೆ ಇಷ್ಟ ಆಗೋದಿಲ್ಲ. ಅಂಕಲ್ ಇದೇನ್ ನೀವ್ ಹೀಗ್ ಹೇಳ್ತೀರಾ? ಹೌದು ಮಗಳೇ, ಈ ದೆವ್ವ ಬೇರೆ ಯಾರು ಅಲ್ಲ, ನಿನ್ನ ಬಾಲ್ಯ ಸ್ನೇಹಿತೆ ಮೀರಾ. ಇಡೀ ಊರಿನವ್ರ ಮುಂದೆ ನಿಮ್ಮಪ್ಪ ಅವಳ ತಲೆನ ಬೋಡೋಡ್ಸಿದ್ರು ಮತ್ತೆ ಅವಮಾನ ಮಾಡಿದ್ರು, ಅವಳ ಕೈಯಲ್ಲಿ ಅದನ್ನ ಸಹಿಸ್ಕೊಳಕಾಗ್ಲಿಲ್ಲ, ಆಮೇಲೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಳು. ತಮ್ಮ ತಂದೆಯ ಬಗ್ಗೆ ಈ ರೀತಿ ಮಾತುಗಳನ್ನ ಕೇಳಿ ರಾಧಾಗೆ ನಂಬೋಕೆ ಆಗೋದಿಲ್ಲ. ಆದ್ರೆ ಅಪ್ಪ ಹಾಗೆ ಯಾಕೆ ಮಾಡಿದ್ರು? ಯಾಕೆಂದ್ರೆ ಮೀರಾ ನಿಮ್ಮಣ್ಣ ಅಮ್ಮರನ್ನ ಪ್ರೀತಿಸ್ತಾ ಇದ್ಲು, ಮತ್ತೆ ಈ ವಿಷಯ ನಿಮ್ಮಪ್ಪನ ಕಿವಿಗೂ ಬಿದ್ದು ಬಿಡ್ತು. ಆಮೇಲೆ ನಿಮ್ ತಂದೆ ಅಮ್ಮರನ್ನ ವಿದೇಶ ಕಳಿಸಿ ಮೀರಾನ ಊರಿನ ಮಧ್ಯ ಕರ್ಕೊಂಡು ಬಂದು ಜನರ ಮುಂದೆ ಅವಳ ತಲೆನ ಬೋಳಿಸ್ಬಿಟ್ರು. ಮತ್ತೆ ಹೇಳಿದ್ರು, ನಿನ್ನ ಈ ಸೌಂದರ್ಯದ ಜಾಲದಲ್ಲಿ ತಾನೇ ನನ್ನ ಮಗನ್ನ ನೀನು ಒಲಿಸ್ಕೊಂಡಿದ್ದು, ಇನ್ ಮುಂದೆ ನಿಂಗ್ ಕೂದ್ಲು ಇಲ್ಲ ಮತ್ತೆ ಸೌಂದರ್ಯನೂ ಇಲ್ಲ. ಈ ತರ ಹೇಳಿ ನಿಮ್ ತಂದೆ ಮೀರಾಗೆ ಅವಮಾನ ಮಾಡಿ ಅವಳನ್ನ ಕಳಸೇ ಬಿಟ್ರು. ಈ ಮಾತ್ ಕೇಳಿ ರಾಧಾ ಕಣ್ಣೀರ್ ಹಾಕೋಕ್ ಶುರು ಮಾಡ್ತಾಳೆ. ಮನೆಗ್ ಬಂದು ಅವಳು ತೀರ್ಮಾನ ಮಾಡ್ತಾಳೆ ತನ್ನ ಗೆಳತಿಯ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ. ಮಾರನೇ ದಿನ ಮತ್ತೊಬ್ಬ ಹಳ್ಳಿಯವನ ತಲೆ ಬೋಳ್ಸಿ ಸಾಯಿಸಿ ಭೂತ ಹಳ್ಳಿಯಲ್ಲಿ ಬಿಸಾಕ್ ಬಿಡುತ್ತೆ. ಇದನ್ನ ನೋಡಿ ರಾಧಾ ಒಬ್ಬ ಸ್ವಾಮೀಜಿ ಹತ್ರ ಹೋಗ್ತಾಳೆ, ಮತ್ತ ಅವನ್ಗೆ ಎಲ್ಲಾನು ಹೇಳ್ತಾಳೆ. ರಾಧಾ ಸ್ವಾಮೀಜಿನ ಹಳ್ಳಿ ಕರ್ಕೊಂಡ್ಬರ್ತಾಳೆ. ಮೀರಾ, ಓ ಮೀರಾ, ಎದುರುಗಡೆ ಬಾ. ಎಷ್ಟೇ ಹೊತ್ ಕರೆದ್ರು ಕೂಡ
ಆ ಭೂತ ಅಲ್ಲಿಗೆ ಬರೋದಿಲ್ಲ. ಆಗ ಸ್ವಾಮೀಜಿ ತಮ್ಮ ಮಂತ್ರ ಶಕ್ತಿಯಿಂದ ಆ ಭೂತನ ಕರೆಸ್ತಾರೆ. ಓಂ ಕ್ರೀಂ ಜೀಂ ಚಾಮುಂಡಾಯೈ ನಮಃ ಆಬ್ರಕಡಾಬ್ರ ಭೂತ ಪ್ರತ್ಯಕ್ಷ ಆಗೋ. ಮುಖ್ಯಸ್ಥರನ್ನ ಸಾಯಿಸಿ ನಿನ್ನ ಸೇಡನ್ನ ಪೂರೈಸ್ಕೊಂಡಿದ್ಯಾ, ಮತ್ತೆ ಈ ಹಳ್ಳಿಯವ್ರನ್ನ ಯಾಕೆ ಸಾಯಿಸ್ತಾ ಇದ್ಯಾ? ಇನ್ನು ನನ್ನ ಸೇಡು ತೀರಿಸ್ಕೊಂಡಿದ್ದಾಗಿಲ್ಲ, ಇನ್ನು ರಾಧಾ ಅಣ್ಣನ್ನ ಕೊಲ್ಲೋದು ಬಾಕಿ ಇದೆ. ಇದನ್ನ ಕೇಳಿ ರಾಧಾ ತುಂಬಾ ಗಾಬರಿ ಆಗ್ತಾಳೆ. ಇದೇನ್ ಹೀಗೆ ಹೇಳ್ತಿದ್ಯಾ? ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ರಿ ಅಲ್ವಾ? ಪ್ರೀತಿ ನಾನ್ ಮಾತ್ರ ಮಾಡ್ತಿದ್ದೆ, ನಿಮ್ಮ ಅಣ್ಣ ಅಂತೂ ನನ್ ದುಡ್ಡಿಗೋಸ್ಕರ ನನ್ನ ಮದ್ವೆ ಮಾಡ್ಕೊಂತಾ ಇದ್ದ. ಇದನ್ನೆಲ್ಲ ಕೇಳಿ ರಾಧಾಗೆ ಏನು ಅರ್ಥ ಆಗ್ಲೇ ಇಲ್ಲ. ಏನ್ ಮಾಡ್ಬೇಕು ಅಂತ ಆಗ ಮೀರಾ, ಮೀರಾ ನಿನ್ ಜೊತೆಗೆ ಏನಾಯ್ತು ಅಂತ ನನಗೆ ಹೇಳು. ನಿನಗ್ ಗೊತ್ತೇ ಇದೆ ನನ್ ತಂದೆ ಮತ್ತೆ ನಿನ್ನ ತಂದೆ ಸ್ನೇಹಿತರು ಅಂತ. ನಾನ್ ಯಾವಾಗ್ಲೂ ನಿಮ್ಮ ಅಣ್ಣ ಅಮರ್ನ ಪ್ರೀತಿಸ್ತಾ ಇದ್ದೆ. ನೀನ್ ಸಿಟಿಗ್ ಹೋದ್ಮೇಲೆ ನಾವು ಪ್ರತಿದಿನ ಸಿಗ್ತಿದ್ವಿ, ಮದ್ವೆ ವರ್ಗೂ ಮಾತು ಆಗಿತ್ತು. ಆದ್ರೆ ಒಂದಿನ ನಮ್ಮ ಅಪ್ಪಂಗೆ ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗಿತ್ತು, ಅದರಿಂದ ನಾವು ರೋಡಿಗೆ ಬಿದ್ವಿ. ಆಗ ನಮ್ಮ ಅಪ್ಪ ಹೋಗಿ ನಿಮ್ಮ ಅಪ್ಪನ ಹತ್ರ ಈ ವಿಷಯ ಹೇಳ್ದಾಗ ನಿಮ್ಮ ಅಪ್ಪ ನಮ್ಮ ಅಪ್ಪನ ಕುತ್ತಿಗೆ ಹಿಡಿದು ಹೊರಗ್ ಹಾಕಿದ್ರು. ನೀನ್ ಈ ವಿಷಯನ ಅಮರಣ್ಣಂಗ್ ಹೇಳಿದ್ಯಾ? ಈ ವಿಷಯ ಹೇಳೋದಕ್ಕೆ ನಾನು ಅವನ ಹತ್ರ ಹೋಗಿದ್ದೆ. ಆಗ ಅಮರ್ ನನ್ ಜುಟ್ ಹಿಡ್ಕೊಂಡ್ ಹೇಳ್ದ, ನಾನು ನಿನ್ನ ಪ್ರೀತಿ ಮಾಡಿದ್ದು ನಿನ್ನ ಹತ್ರ ಇರೋ ಅಂತಸ್ತನ್ನ ನೋಡಿ, ಈಗ ಆಸ್ತಿನೂ ಇಲ್ಲ ಮದ್ವೆನೂ ಇಲ್ಲ. ಆಗ ನಾನು ಅಮರ್ಗ್ ಹೇಳ್ದೆ, ನಾನು ಎಲ್ರಿಗೂ ನಿನ್ನ ಮತ್ತೆ ನಿಮ್ಮಪ್ಪನ ಬಗ್ಗೆ ಹೇಳ್ತೀನಿ ಅಂತ. ಆಗ ನಿಮ್ಮಪ್ಪ ಬಂದ್ರು, ನನ್ ಮೇಲೆ ಸುಳ್ಳು ಆರೋಪಗಳನ್ನ ಹಾಕಿ ನನ್ ಕೂದ್ಲನ್ ಬೋಳ್ಸಿದ್ರು. ಇದನ್ನೆಲ್ಲ ನಮ್ಮಪ್ಪ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ, ಅವ್ರ ಬಾವಿಗೆ ಹಾರ್ಬಿಟ್ರು. ಈ ಮಾತ್ ಕೇಳಿ ರಾಧಾಗೆ ತನ್ನ ಅಣ್ಣನ ಮೇಲೆ ಕೋಪ ಬರುತ್ತೆ. ಆಗ ಅವಳು ಭೂತಕ್ಕೆ ಮಾತ್ ಕೊಡ್ತಾಳೆ, ಅವಳು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಭೂತಕ್ಕೆ ಸಹಾಯ ಮಾಡ್ತೀನಿ ಅಂತ. ಮಾರನೇ ದಿನ ರಾಧಾ ತನ್ನ ಅಣ್ಣನಿಗೆ ಕಾಲ್ ಮಾಡಿ ತಂದೆ ಅವ್ರ ಬಗ್ಗೆ ಹೇಳ್ತಾಳೆ, ಮತ್ತ ಅವನನ್ನ ಹಳ್ಳಿಗ್ ಬರೋದಕ್ ಹೇಳ್ತಾಳೆ. ಎರಡ್ ದಿನ ಆದ್ಮೇಲೆ ಅಮರ್ ಹಳ್ಳಿಗ್ ಬರ್ತಾನೆ. ಇದೆಲ್ಲ ಹೇಗಾಯ್ತು? ನನ್ ಬರೋವರೆಗೂ ಯಾಕ ಇಲ್ಲ ನೀನು? ಮತ್ತೆ ಅಪ್ಪನ ಅಂತ್ಯ ಸಂಸ್ಕಾರನೂ ಮಾಡಿದ್ಯಾ ನೀನು? ಈ ಮಾತನ ಆಮೇಲೆ ಮಾತಾಡೋಣ. ನಿನ್ನೆ ನಂಗೆ ಮೀರಾ ಸಿಕ್ಕಿದ್ಲು, ಮತ್ತೆ ಹೇಳ್ತಿದ್ಲು ನಿಮ್ಮ ಮತ್ತೆ ಅವಳ ಮದ್ವೆ ಫಿಕ್ಸ್ ಆಗಿದೆ ಅಂತ. ಇನ್ ಸ್ವಲ್ಪ ದಿನದಲ್ಲೇ ನಿಮ್ ಮದ್ವೆ ಆಗತ್ತೆ. ಇದನ್ನ ಕೇಳಿ ಅಮರ್ಗೆ ಬಾಯಿಂದ ಮಾತೆ ಹೊರಡೋದಿಲ್ಲ. ಮೊದ್ಲು ನೀನ್ ಇದನ್ನ ಹೇಳು, ಮೀರಾ ನಿಂಗೆ ಎಲ್ ಸಿಕ್ಕಿದ್ಲು ಅಂತ. ನಾನು ಅವಳನ್ನ ಭೇಟಿ ಆಗ್ಬೇಕು. ರಾಧಾ ಅವನಿಗೆ ಹೇಳ್ತಾಳೆ ಮೀರಾ ಎಲ್ ಸಿಕ್ತಾಳೆ ಅಂತ. ರಾತ್ರಿ ಅಮರ್ ಮೀರಾನ ಭೇಟಿ ಆಗೋದಕ್ ಹೋಗ್ತಾನೆ. ಆಗ ಜೋರ ಗಾಳಿ ಬೀಸೋದಕ್ ಶುರುವಾಗುತ್ತೆ, ಭಯಂಕರವಾದ ಶಬ್ದ ಕೇಳಿಸೋದಕ್ ಶುರುವಾಗುತ್ತೆ. ಬಂದ್ಯಾ, ಕೊನೆಗೂ ಬಂದ್ಯಾ ನೀನು? ಇನ್ನ ತಪ್ಪಿಸ್ಕೊಳ್ಳೋದಕ್ ಆಗಲ್ಲ ಮೋಸಗಾರ. ಯಾರ್ ನೀವು? ನಾನ್ ಯಾರು ಗೊತ್ತಾಗ್ಲಿಲ್ವಾ? ನಾನೇ ಮೀರಾ, ಈಗ ಭೂತ ಆಗಿದ್ದೀನಿ. ಇವತ್ ನಾನ್ ನಿನ್ನ ಬಿಡೋದಿಲ್ಲ, ಕೊಂದು ಬಿಡ್ತೀನಿ. ಆಗ್ಲೇ ಅಲ್ಲಿಗೆ ರಾಧಾ ಹಳ್ಳಿಯವ್ರ ಜೊತೆ ಅಲ್ಲಿಗೆ ಬಂದ್ಬಿಡ್ತಾಳೆ. ರಾಧಾ ಮತ್ತು ಹಳ್ಳಿಯವ್ರನ್ನ ನೋಡಿ ಅಮರ್ಗೆ ಕಕ್ಕಾಬಿಕ್ಕೆ ಆಗತ್ತೆ. ಅಕ್ಕ ಅಕ್ಕ, ನನ್ನ ಕಾಪಾಡು ನಿನ್ನ ಗೆಳತಿಯಿಂದ. ಹಳ್ಳಿಯವರೇ ನನ್ನ ಕಾಪಾಡಿ, ನಾನು ಇವಳಿಗೆ ಮೋಸ ಮಾಡಿದ್ದೀನಿ, ನನ್ನ ತಪ್ಪನ್ನ ಒಪ್ಕೋತೀನಿ. ಅಮರ್ ಎಲ್ಲಾ ವಿಷಯನು ಹಳ್ಳಿಯವ್ರಿಗೆ ಹೇಳ್ತಾನೆ, ಅವನು ತನ್ನ ತಪ್ಪನ್ನ ಒಪ್ಕೊಳ್ತಾನೆ. ಇದನ್ನ ಕೇಳಿ ನನ್ನ ತಂಗಿ ಅಂತ ಕರಿಬೇಡ, ನೀನ್ ಯಾರಿಗೂ ಅಣ್ಣ ಆಗೋದಕ್ ಲಾಯಕ್ಕೆ ಅಲ್ಲ, ನಿಂಗೆ ಶಿಕ್ಷೆ ಆಗ್ಬೇಕು. ಆಗ ಭೂತ ಅಮರ್ ತಲೆನ ಬೋಚ್ಬಿಡುತ್ತೆ, ಮತ್ತೆ ಗಾಳಿಲಿ ತೇಲ್ಸುತ್ತೆ. ಮೇಲಿಂದ ಕೆಳಗಡೆ ಬಿದ್ದಿದ್ರಿಂದ ಅಮರ್ ಸತ್ ಹೋಗ್ತಾನೆ. ರಾಧಾ ಅಮರ್ ಹತ್ರ ಹೋಗಿ ಅಳ್ತಾ ಹೇಳೋದಕ್ ಶುರು ಮಾಡ್ತಾಳೆ. ಅಪ್ಪ ಮತ್ತೆ ನೀನು ಯಾಕೆ ಈ ತರ ಮಾಡಿದ್ರಿ? ನಮಗ್ ಯಾವ್ದಕ್ಕೂ ಕಮ್ಮಿ ಇರ್ಲಿಲ್ಲ, ಆದ್ರೂ ಯಾಕೆ ಮಾಡಿದ್ರಿ? ಈ ಅಮಾಯಕ್ಳು ಪ್ರಾಣ ತೆಗೆದು ನನ್ನ ಅನಾಥಳನ್ನಾಗ್ ಮಾಡಿದ್ರಿ. ಇದನ್ನ ಹೇಳಿ ರಾಧಾ ಅಳೋದಕ್ ಶುರು ಮಾಡ್ತಾಳೆ. ಭೂತ ರಾಧಾಗೆ ಸಮಾಧಾನ ಮಾಡುತ್ತೆ. ಸಮಾಧಾನ ಮಾಡ್ಕೋ ರಾಧಾ, ನಿಂದ್ ಯಾವ ತಪ್ಪು ಇಲ್ಲ ಇದ್ರಲ್ಲಿ. ಆ ದೇವ್ರು ನಿನ್ ತರ ಸ್ನೇಹಿತೆನ ಎಲ್ರಿಗೂ ಕೊಡ್ಲಿ. ಇವತ್ತು ನಿನ್ನಿಂದ ನನಗೆ ಮುಕ್ತಿ ಸಿಗ್ತಾ ಇದೆ. ಇವತ್ತಿಂದ ನಾನು ಹಳ್ಳಿಯವರಲ್ಲಿ ಯಾರನ್ನು ಕೊಲ್ಲೋದಿಲ್ಲ. ಭೂತ ರಾಧಾಳನ್ನ ತಪ್ಕೊಳ್ಳುತ್ತೆ, ಮತ್ತೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಂದ ಮಾಯ ಆಗುತ್ತೆ. ರಾಧಾ ಮತ್ತೆ ಸಿಟಿಗೆ ವಾಪಸ್ ಆಗ್ತಾಳೆ, ಮತ್ತೆ ಹಳ್ಳಿಯವ್ರಿಗೆಲ್ಲ ತಲೆ ಬೋಳ್ಸೋ ಭೂತದಿಂದ ಮುಕ್ತಿ ಸಿಗುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.